ನಮಸ್ಕಾರ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಓಂ ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಸೋದರಿ ನಿವೇದಿತೆ ನಮ್ಮ ಭಾರತದಲ್ಲಿ ಹೆಣ್ಣು ಮಕ್ಕಳಿಗೆ ಶಾಲೆಯನ್ನು ಪ್ರಾರಂಭ ಮಾಡ್ತಾಳೆ. ಅವಳು ಈ ಬ್ರಿಟಿಷರ್ಸ್ ಥರ ಮತಾಂತರ ಮಾಡೋದಕ್ಕೆ, ತಲೆಯನ್ನು ಹಾಳು ಮಾಡೋಕ್ಕೆ, ನಮ್ಮ ದೇಶದ ಧರ್ಮದ ಮಹಾತ್ಮರನ್ನು ನಿಂದಿಸಿ ಮಕ್ಕಳ ಮನಸ್ಸನ್ನು ಹಾಳು ಮಾಡಿ ಕಲನೈಸ್ ಮಾಡಿ ಅವರನ್ನು ಮತಾಂತರ ಮಾಡೋದಕ್ಕಾಗಿ ಶಾಲೆ ತೆಗೆದಂಥವಳಲ್ಲ. ಮಿಷನರಿ, ಬ್ರಿಟಿಷ್ ಮಿಷನರಿ ಶಾಲೆಗಳ ಬಗೆಯ ಶಾಲೆ ಅಲ್ಲ ಅವಳು. ಭಾರತೀಯರಲ್ಲಿ ಭಾರತೀಯತೆಯನ್ನು ಜಾಗೃತಗೊಳಿಸೋದಕ್ಕೆ ತೆರೆದಂಥ ಶಾಲೆ ಅದು. ಆ ಶಾಲೆಯಲ್ಲಿ ಅವಳು ನಾನಾ ಬಗೆಯ ಒಂದು ಶಿಕ್ಷಣವನ್ನು ಕೊಡುವಾಗ ಒಂದು ದಿನ ಮಕ್ಕಳನ್ನ ಪುಟಾಣಿ ಹುಡುಗಿಯರೆಲ್ಲ ಕೂತಿದ್ರು. ನಮ್ಮ ದೇಶದ ರಾಣಿ ಯಾರು ಅಂತ ಕೇಳ್ತಾರೆ. ಆಗ ಒಂದು ಪುಟ್ಟ ಹುಡುಗಿ ಹೇಳ್ತಾಳೆ, ಕ್ವೀನ್ ವಿಕ್ಟೋರಿಯಾ. ಕ್ವೀನ್ ವಿಕ್ಟೋರಿಯಾ ಇಂಗ್ಲೆಂಡಿನ ರಾಣಿ, ಭಾರತದ ರಾಣಿ ಯಾರು? ಮಕ್ಕಳೆಲ್ಲ ಯೋಚನೆ ಮಾಡಿದ್ರು. ಯೋಚನೆ ಮಾಡಿ, ನಾವೆಲ್ಲರೂ ರಾಜ ರಾಣಿ ಅಂತ ಆರಾಧಿಸೋದು ಯಾರನ್ನ? ಆಮೇಲೆ ನಿವೇದಿತೆ ಎಕ್ಸ್ಪ್ಲೇನ್ ಮಾಡ್ತಾಳೆ, ಸೀತಾಮಾತೆ. ಸೀತೆಯೇ ಭಾರತದ ರಾಣಿ, ರಾಮನೇ ಭಾರತದ ರಾಜ. ಯಾಕೆ ಅಂತಂದರೆ ಅವರು ಜೀವನದುದ್ದಕ್ಕೂ ಈ ನಾಡಿಗಾಗಿ, ಧರ್ಮಕ್ಕಾಗಿ, ಪ್ರಜಾಹಿತಕ್ಕಾಗಿ ತಮ್ಮ ಸರ್ವಸ್ವವನ್ನೂ ಕೊಟ್ಟಿದ್ದಾರೆ. ತಮ್ಮ ವೈಯಕ್ತಿಕ ಸುಖವನ್ನೂ ತ್ಯಾಗ ಮಾಡಿ ಪ್ರಜಾಹಿತ ಚಿಂತನೆಯನ್ನು ಮಾಡಿದಂಥ ಸಮಷ್ಟಿ ಪ್ರಜ್ಞೆಯ ಮೂರ್ತ ರೂಪ ರಾಜ ರಾಣಿ. ಹಾಗಾಗಿ ರಾಮ ಸೀತೆಯರೇ ನಮಗೆ ಸದಾ ರಾಜ ರಾಣಿ, ಅಂದು ಇಂದು ಮುಂದು ಹಿಂದೆಂದು ಆದರ್ಶ ಅವರು ನಮಗೆ ಅಂತ ನಿವೇದಿತ ಎಕ್ಸ್ಪ್ಲೇನ್ ಮಾಡ್ತಾರೆ. ಎಷ್ಟು ಮನೋಜ್ಞವಾಗಿದೆ, ಇಷ್ಟನ್ನು ನಾವು ಅರ್ಥ ಮಾಡಿಕೊಂಡೆ ಸಾಕು. ಜೈ ಶ್ರೀರಾಮ್, ನಮಸ್ಕಾರ.